أعوذ بالله من الشيطان الرجيم. ادع إلى سبيل ربك بالحكمة والموعظة الحسنة وجادلهم بالتي هي أحسن إن ربك هو أعلم بمن ضل عن سبيله وهو أعلم بالمهتدين. اے پیغمبر، لوگوں کو حکمت اور نیک نصیحت سے اپنے پروردگار کے رستے کی طرف بلاؤ اور بہت اچھے طریق سے ان سے مناظرہ کرو. جو اس کے رستے سے بھٹک گیا تمہارا پروردگار اسے بھی خوب جانتا ہے، اور جو رستے پر چلنے والے ہیں ان سے بھی خوب واقف ہے. السلام علیکم ورحمۃ اللہ وبرکاتہ. الحمد لله رب العالمين والصلاة والسلام على أشرف الأنبياء والمرسلين وعلى آله وصحبه أجمعين ومن تبعهم بإحسان إلى يوم الدين أما بعد. برما دياما ينو كرنا ندهي وادا الله وينا نام دندا سروستتي الله نيجي ميسلو أوانو سكال وشوغل پريپالكنو ಭೂಮಿಯಾಕಾಶಗಳ ನೈಜ ಒಡೆಯನು, ನಾವೆಲ್ಲರೂ ಆತನ ಭಕ್ತರು, ಅವನೇ ನಮ್ಮೆಲ್ಲರ ಆರಾಧ್ಯ ದೈವ. ಅಲ್ಲಾಹುವಿನ ದಯೆ ಮತ್ತು ಕರುಣೆ ಆತನ ಎಲ್ಲ ಸಂದೇಶ ವಾಹಕರುಗಳ ಮೇಲೆ ವರ್ಷಿಸಲಿ. ಅದರಲ್ಲಿಯೂ ವಿಶೇಷವಾಗಿ ಅಂತಿಮ ಮತ್ತು ಕೊನೆಯ ಪ್ರವಾದಿ ಮೊಹಮ್ಮದ್ ಅರಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ. ಅಲ್ಲಾಹನ ಆದೇಶದಿಂದ ಹಮ್ಮಿಕೊಂಡಿರುವ ಈ ಸಭೆಗೆ ಆಗಮಿಸಿದಂತಹ ಸರ್ವ ಸಹೋದರ ಸಹೋದರಿಯರೇ, ನನಗೆ ಹೇಳಲಿಕ್ಕಿರುವುದು, ನನಗೆ ನುಡಿಯುವಂತಹ ವಿಷಯ ಅಕೀದಾದ ಮಹತ್ವ, ಏಕದೇವ ವಿಶ್ವಾಸ ಮತ್ತು ಅದರ ಮಹತ್ವ. ದಿವವಾಣಿಯಾದ ಪವಿತ್ರ ಕುರಾನಿನಲ್ಲಿ ಅಲ್ಲಾಹನು ಹೇಳುತ್ತಾನೆ, ವಮಾ ಖಲಕ್ತುಲ್ ಜಿನ್ನ ವಲ್ ಇನ್ಸ ಇಲ್ಲಾ ಲಿಯಬುದೂನ್. ಮಾನವರನ್ನು ಮತ್ತು ಯಕ್ಷಗಳನ್ನು, ಈ ಮನುಷ್ಯ ವರ್ಗವನ್ನು ಮತ್ತು ಜೀನ್ಗಳನ್ನು ನಾವು ನಮ್ಮ ಆರಾಧನೆಗಾಗಿ ಸೃಷ್ಟಿಸಿರುತ್ತೇವೆ. ಈ ಸೂಕ್ತದಲ್ಲಿ ಅಲ್ಲಾಹನು ಮಾನವ ಕುಲದ ಸೃಷ್ಟಿಯ ಮೂಲ ಉದ್ದೇಶವನ್ನು ವ್ಯಕ್ತಪಡಿಸಿದ್ದಾನೆ. ಇದರಿಂದ ನಮಗೆ ಮನವರಿಕೆಯಾಗುವಂತಹ ಮೊದಲನೆಯ ವಿಷಯ, ನಾವೆಲ್ಲರೂ ಅಲ್ಲಾಹನ ದಾಸರು, ಆತನ ಆರಾಧನೆ ನಮ್ಮೆಲ್ಲರ ಮೇಲೆ ಕಡ್ಡಾಯವಾಗಿರುತ್ತದೆ. ಹೀಗಿರುವಾಗ ನಾವೆಲ್ಲರೂ ಒಂದೇ ಒಂದು ತಂದೆ ತಾಯಿಯ ಮಕ್ಕಳು, ನಮ್ಮ ಮಾತಾ ಪಿತರು ಕೇವಲ ಒಬ್ಬರು. ನಮ್ಮ ತಂದೆಯಾಗಿರುವಂತಹ ಆದಮ್ ಅಲೈಹಿಸ್ಸಲಾಂ ಅವರನ್ನು ಅಲ್ಲಾಹನು ಅವರ ಸೃಷ್ಟಿಯ ಕುರಿತು ಪವಿತ್ರ ಹದೀಸಿನಲ್ಲಿ, ಅಧಿಕೃತವಾಗಿರುವಂತಹ ಹದೀಸಿನಲ್ಲಿ ಅಲ್ಲಾಹನ ಪ್ರವಾದಿ ಹೇಳುತ್ತಾರೆ, ಕುಲ್ಲುಕುಮ್ ಮಿನ್ ಆದಮ್ ವ ಆದಮ್ ಮಿನ್ ತುರಾಬ್. ನೀವೆಲ್ಲರೂ ಆದಮರಿಂದ ಮತ್ತು ಆದಮರನ್ನು ಅಲ್ಲಾಹನು ಮಣ್ಣಿನಿಂದ ಸೃಷ್ಟಿಸಿರುವವನು. ಹೀಗಿರುವಾಗ ಇದೇ ಹದೀಸಿನ ಇನ್ನಷ್ಟು ವಿವರವನ್ನು ನಾವು ಪವಿತ್ರ ಕುರಾನಲ್ಲಿ ಬನ್ನಿ ನೋಡೋಣ. ಅಲ್ಲಾಹನು ಹೇಳುತ್ತಾನೆ, ಯಾ ಅಯ್ಯುಹನ್ನಾಸ್ ಉತ್ತಕು ರಬ್ಬಕುಂ ಅಲ್ಲದಿ ಖಲಕಕುಂ ಮಿನ್ ನಫ್ಸಿನ್ ವಾಹಿದಾ ವ ಖಲಕ ಮಿನ್ಹಾ ಜೌಜಹ ವ ಬಸ್ಸ ಮಿನ್ಹುಮ ರಿಜಾಲನ್ ಕಸೀರಾ ವ ನಿಸಾ. ಓ ಜನರೇ, ಓ ಮಾನವರೇ, ಓ ಮನುಷ್ಯರೇ, ನೀವು ನಿಮ್ಮನ್ನು ಹುಟ್ಟಿಸಿರುವಂತಹ ನೈಜ ಒಡೆಯನಿಂದ ಭಯಪಡಿರಿ. ಆತನು ನಿಮ್ಮೆಲ್ಲರನ್ನು ಕೇವಲ ಒಂದೇ ಒಂದು ಜೀವದಿಂದ ಸೃಷ್ಟಿಸಿರುವವನು. ಅದರಿಂದಲೇ ಅದರ ಸಂಗಾತಿಯನ್ನುಂಟು ಮಾಡಿದ, ಅವರಿಬ್ಬರ ಸಮ್ಮಿಲನದಿಂದ ಈ ಭೂಮುಖದ ಮೇಲೆ ಬಹಳಷ್ಟು ಸಹಸ್ರಾರು ಪುರುಷರನ್ನು ಮತ್ತು ಬಹಳಷ್ಟು ಸ್ತ್ರೀಯರನ್ನು ಹರಡಿಸಿದನು. ನಾವೆಲ್ಲರೂ ಒಂದೇ ತಂದೆ ತಾಯಿಯ ಮಕ್ಕಳು. ನೋಡಿ, ನನ್ನ ದೇಹದಲ್ಲಿಯೂ ಅದೇ ರಕ್ತ ಹರಿಯುತ್ತಿದೆ, ನಿಮ್ಮ ದೇಹದಲ್ಲಿಯೂ ಅದೇ ರಕ್ತ ಇದೆ. ನಾನು ತಿನ್ನುವಂತಹ ಆಹಾರ ಎಲ್ಲಿಂದ ಬರುತ್ತಿದೆ? ಅದೇ ಭೂಮಿಯಿಂದ. ನೀವು ಸಹ ಅಲ್ಲಿಂದಲೇ ತಿನ್ನುತ್ತಿರುವಿರಿ. ಹೀಗಿರುವಾಗ ನಮ್ಮೆಲ್ಲರ ಸೃಷ್ಟಿಕರ್ತನು ಸಹ ಏಕೈಕನಾಗಿದ್ದಾನೆ. ಹಾ, ಇದರ ಕುರಿತು ಅಲ್ಲಾಹನು ಪವಿತ್ರ ಕುರಾನಲ್ಲಿ ಹೇಳುತ್ತಾನೆ, ಅಂದರೆ ಆ ನಮ್ಮ ಪೂರ್ವಜನರ ಸಮುದಾಯ ಒಂದು ಸುಸಂಘಟಿತವಾಗಿರುವಂತಹ ಸಮುದಾಯವಾಗಿತ್ತು. ಅದೊಂದು ಸುಭದ್ರ ಗೋಡೆಯಂತಿರುವಂತಹ ಒಂದು ಸಮುದಾಯವಾಗಿತ್ತು. ಆ ಸಮುದಾಯದಲ್ಲಿ ಶಿರ್ಕ್ ಹೇಗೆ ಬಂತು ಅನ್ನೋದನ್ನು ನಾವು ನೋಡೋಣ. ಶಿರ್ಕ್ ಹಜರತ್ ನೂಹ್ ಅಲೈಹಿಸ್ ಸಲಾಂ ಅವರ ಸಮೂಹದಲ್ಲಿ ತಲೆ ಎತ್ತಿತು. ಶಿರ್ಕ್ ನಡೆದು ಬಂದ ದಾರಿ ಮೊಟ್ಟ ಮೊದಲಿಗೆ ಹಜರತ್ ನೂಹ್ ಅಲೈಹಿಸ್ ಸಲಾಂ ರವರ ಸಮುದಾಯವಾಗಿದೆ.
ಅವರ ಸಮುದಾಯದಲ್ಲಿ ಭಿನ್ನಾಭಿಪ್ರಾಯ ಉಂಟಾಯಿತು. ಕುರಾನಲ್ಲಿ ಬರುತ್ತದೆ ಶೈತಾನನ ಆಸೆಯನ್ನು ಅಲ್ಲಾಹನು ವ್ಯಕ್ತಪಡಿಸುತ್ತಾ ಹೇಳುತ್ತಾನೆ, ಇನ್ನಮ ಯುರೀದು ಶೈತಾನು ಅಯ್ಯೂಕೆ ಅಬೈನ ಕುಮುಲ ಅದಾವತ ವಲ್ ಬಗ್ದ, ಅಂದರೆ ಶೈತಾನನ ಆಸೆ ನಿಮ್ಮ ನಡುವಣ ಭಿನ್ನಾಭಿಪ್ರಾಯವನ್ನು ಹುಟ್ಟು ಹಾಕುವುದು, ನಿಮ್ಮನ್ನು ಛಿನ್ನ ಭಿನ್ನವಾಗಿ ಹರಿಹಂಚಿ ಹೋಗುವಾಗೆ ಮಾಡುವುದು, ಮತ್ತು ನಿಮ್ಮಲ್ಲಿ ಅಸೂಯೆಯನ್ನು ಹುಟ್ಟಿಸುವುದು ಆತನ ಅತಿ ದೊಡ್ಡ ಆಸೆಯಾಗಿರುತ್ತದೆ. ಆ ನೂಹ್ ಅಲೈಹಿಸ್ಸಲಾಂರವರ ಜನಾಂಗದಲ್ಲಿ ಈ ಎರಡು ಗುಣಗಳು ಹುಟ್ಟಿದವು. ತದನಂತರ ಮನುಷ್ಯರಲ್ಲಿ ಜಂಬ, ಗರ್ವ, ನಾನು ಎಂಬುವುದು ಹುಟ್ಟಿತು. ಅಲ್ಲಿಂದ ಈ ಶಿರ್ಕ್ ತಲೆ ಎತ್ತಿತು. ಗೆಳೆಯರೇ, ಬನ್ನಿ ನಾವು ನೋಡೋಣ ಶಿರ್ಕ್. ಶಿರ್ಕ್ ಎಂದರೇನು, ಶಿರ್ಕ್ ಎಂದರೇನು ಮತ್ತು ಅದರಲ್ಲಿರುವಂತಹ ಭಾಗಗಳೆಷ್ಟು, ಅದರಲ್ಲಿನ ವಿಧಗಳೇನು, ಅದರಲ್ಲಿನ ಬಗೆಗಳನ್ನು ನಾವು ಅರಿತುಕೊಳ್ಳೋಣ. ಉಲಮಾಗಳು ಶೇಖ್ ಉಸೈಮಿನ್ ರಹಮತುಲ್ಲಾಹಿ ಅಲೈಹಿರವರು ಹೇಳುತ್ತಾರೆ, ಶಿರ್ಕ್ ಎಂದರೆ ಅಲ್ಲಾಹನ ಶಿರ್ಕ್ ಎಂದರೆ ಆರಾಧ್ಯ ದೈವನೊಟ್ಟಿಗೆ, ಸೃಷ್ಟಿಕರ್ತನೊಟ್ಟಿಗೆ ಸೃಷ್ಟಿಗಳನ್ನು ಸಮನಾಗಿರಿಸುವುದು, ಸೃಷ್ಟಿಕರ್ತನೊಟ್ಟಿಗೆ ಸೃಷ್ಟಿಗಳನ್ನು ಸಮನಾಗಿಸುವುದು, ಇದು ಶಿರ್ಕ್ ಆಗಿರುತ್ತದೆ. ಇದರಲ್ಲಿ ಮೂರು ವಿಧ. ಇದು ಮೊದಲನೆಯ ವಿಧ, ಅತಿ ದೊಡ್ಡದಾಗಿರುವಂತಹ ವಿಧ ಇದು. ಇದು ಮಹಾಪಾಪ. ಶಿರ್ಕ್ನ ಮೂರು ವಿಧಗಳು. ಮೊದಲನೆಯದು ಅಶಿರ್ಕುಲ್ ಅಕ್ಬರ್, ಅಂದರೆ ಅತಿ ದೊಡ್ಡದಾಗಿರುವಂತಹ ಶಿರ್ಕ್. ಈ ಶಿರ್ಕನ್ನು ಮಾಡುವವರಿಗೆ ಅಲ್ಲಾಹನು ಕ್ಷಮಿಸುವುದಿಲ್ಲ. ಇವರ ಮೇಲೆ ಅಲ್ಲಾಹನು ನರಕವನ್ನು ಶತಸಿದ್ಧಗೊಳಿಸಿರುವವನು. ಶಿರ್ಕ್ ಮಾಡುವವರು ಅವರ ಮೇಲೆ ಅಲ್ಲಾಹನು ಸ್ವರ್ಗವನ್ನು ನಿಷಿದ್ಧಗೊಳಿಸಿರುತ್ತಾನೆ. ಪವಿತ್ರ ಕುರಾನಲ್ಲಿ ಅಲ್ಲಾಹನು ಹೇಳುತ್ತಾನೆ, ಇನ್ನಲ್ಲಾಹ ಲಾ ಯಗ್ಫಿರು ಅಯ್ಯುಶ್ರಕ ಬಿಹಿ ವಯಗ್ಫಿರು ಮಾ ದೂನ ಝಾಲಿಕ ಲಿಮನ್ ಯಶಾ, ಅಂದರೆ ಅಲ್ಲಾಹನು ಆತನೊಟ್ಟಿಗೆ ಸಹಭಾಗಿದಾರನ್ನಾಗಿ ಮಾಡುವವರನ್ನು ಎಂದಿಗೂ ಕ್ಷಮಿಸಲಾರನು. ಇದನ್ನು ಹೊರತು ತಾನಿಸಿದವರನ್ನು ಎಲ್ಲವನ್ನು ಅಲ್ಲಾಹನು ಕ್ಷಮಿಸಿ ಬಿಡುತ್ತಾನೆ. ಗೆಳೆಯರೇ, ಶಿರ್ಕ್ ಇದು ಅತಿ ದೊಡ್ಡದಾಗಿರುವಂತಹ ಒಂದು ಪಾಪವಾಗಿದೆ, ಇದಕ್ಕೆ ಕ್ಷಮೆಯೇ ಇಲ್ಲ. ಮತ್ತು ಈ ಶಿರ್ಕಿನ ಎರಡನೆಯ ಭಾಗ, ಎರಡನೆಯ ವಿಧ ಅಶಿರ್ಕುಲ್ ಅಸ್ಗರ್, ಅಂದರೆ ಸಣ್ಣ ಮತ್ತು ಚಿಕ್ಕದಾಗಿರುವಂತಹ ಶಿರ್ಕ್. ಇದರಲ್ಲಿ ಮೂಲತಃ ಇರುವಂತಹ ವಿಷಯವೇನೆಂದರೆ, ಒಬ್ಬ ಭಕ್ತ, ಒಬ್ಬ ಅಲ್ಲಾಹನ ದಾಸ ಜನರಲ್ಲಿ ತಾನು ಜನರ ಮಧ್ಯೆ ಒಬ್ಬ ದೊಡ್ಡ ಸ್ಥಾನಕ್ಕೆ ಪಾತ್ರನಾಗಬೇಕು, ಜನರ ಬಾಯಿಂದ ಹೊಗಳಿಗೆ ತಾನು ಪಾತ್ರನಾಗಬೇಕು ಎಂದು ಬಯಸಿ ಮಾಡುವಂತಹ ಎಲ್ಲ ಆರಾಧನೆಗಳು ಇದರಲ್ಲಿ ಬರುತ್ತವೆ. ಇದು ಅಶಿರ್ಕುಲ್ ಅಸ್ಗರ್ ಆಗಿರುತ್ತದೆ. ಇದಕ್ಕೆ ಅಲ್ಲಾಹನು ಕ್ಷಮಿಸುವವನು ಇನ್ಶಾ ಅಲ್ಲಾ. ಮತ್ತು ಇದರಲ್ಲಿ ಮೂರನೆಯ ವಿಧ ಅಶಿರ್ಕ್ ಅಲ್ ಖಫಿ, ಅಂದರೆ ರಹಸ್ಯಮಯವಾಗಿರುವಂತಹ ಶಿರ್ಕ್. ಇದು ಸಹ ಇಸ್ಲಾಮಿನಲ್ಲಿ ನಿಷಿದ್ಧವಾಗಿರುತ್ತದೆ, ಇದನ್ನು ಮಾಡಬಾರದು. ಬನ್ನಿ, ಶೇಖುಲ್ ಇಸ್ಲಾಂ ಇಬ್ನು ತೈಮಿಯ ರಹಮಹುಲ್ಲಾ ಅವರ ಜ್ಯೇಷ್ಠ ವಿದ್ಯಾರ್ಥಿಯಾಗಿರುವಂತಹ ಇಬ್ನುಲ್ ಕೈಮ್ ರಹಮಹುಲ್ಲಾ ತಮ್ಮ ಕೃತಿಯಲ್ಲಿ ಬರೆಯುತ್ತಾರೆ, ತಮ್ಮ ಗ್ರಂಥದಲ್ಲಿ ಪ್ರಸ್ತಾಪಿಸುತ್ತಾರೆ, ಅಲ್ ಜವಾಬುಲ್ ಕಾಫಿ ಲಿಮನ್ ಸಾಲ ಅಲಿ ದವಾಯಿ ಶಾಫಿ ಎಂಬ ಪುಸ್ತಕದಲ್ಲಿ ಅವರು ಬರೆಯುತ್ತಾರೆ. ಶಿರ್ಕ್ ಮತ್ತು ಅದರ ವಾಸ್ತವಿಕತೆಯನ್ನು ವ್ಯಕ್ತಪಡಿಸುತ್ತಾ ಹೇಳುತ್ತಾರೆ, ಶಿರ್ಕ್ ಇದು ಅತಿ ದೊಡ್ಡ ಅನ್ಯಾಯ, ಶಿರ್ಕ್ ಇದು ಅತಿ ದೊಡ್ಡ ಪಾಪ. ಇದರ ಬದಲಾಗಿ ತೌಹೀದ್ ಇದು ಈ ಭೂಮಿಯ ಮೇಲಿರುವಂತಹ ಅತಿ ದೊಡ್ಡ ನ್ಯಾಯ, ಇದು ನ್ಯಾಯಪಾಲನೆಯಾಗಿರುತ್ತದೆ. ಶಿರ್ಕ್ ಸೃಷ್ಟಿಗಳನ್ನು ಅದರ ಮೂಲ ಉದ್ದೇಶದ ವಿರೋಧಿಯಾದರೆ ತೌಹೀದ್ ಈ ಸೃಷ್ಟಿಯ ಮೂಲ ಉದ್ದೇಶವಾಗಿರುತ್ತದೆ, ತೌಹೀದ್ ಈ ಸೃಷ್ಟಿಗಳ ಮೂಲ ದೌತ್ಯವಾಗಿರುತ್ತದೆ. ಮತ್ತು ಅಲ್ಲಾಹನು ಹೇಳುತ್ತಾನೆ, ಯಾರು ಈ ಲೋಕದಲ್ಲಿ ಅಲ್ಲಾಹನೊಟ್ಟಿಗೆ ಬೇರೆಯವರನ್ನು ಪಾಲುದಾರರನ್ನಾಗಿ ಮಾಡುತ್ತಾರೋ ಅವರ ಮೇಲೆ ಅಲ್ಲಾಹನು ಸ್ವರ್ಗವನ್ನು ನಿಶ್ಚಿತಗೊಳಿಸಿರುತ್ತಾನೆ. ಇದರ ಬದಲಾಗಿ ತೌಹೀದರನ್ನು, ಯಾರು ಏಕದೇವ ವಿಶ್ವಾಸವನ್ನು ಅಂಗೀಕರಿಸುತ್ತಾರೋ, ಯಾರು ಏಕದೇವ ವಿಶ್ವಾಸವನ್ನು ಇಡುತ್ತಾರೋ, ಯಾರು ಏಕದೇವ ವಿಶ್ವಾಸವನ್ನು ನಂಬುತ್ತಾರೋ ಅವರಿಗೆ ಅಲ್ಲಾಹನು ಸ್ವರ್ಗದ ವಾಗ್ದಾನವನ್ನು ಮಾಡಿದ್ದಾನೆ. ಸತ್ಯ ನಿಷೇಧಿಗಳ ಸತ್ಕರ್ಮಗಳೆಲ್ಲವೂ ನಿಷ್ಫಲ, ಅವರಿಗೆ ಅವರ ಸತ್ಕರ್ಮಗಳಿಗೆ ಯಾವುದೇ ರೀತಿಯ ಅಲ್ಲಾಹನ ಬಳಿ ಕೀಮತ್ ಇರುವುದಿಲ್ಲ, ಅಲ್ಲಾಹನ ಬಳಿ ಅವರಿಗೆ ಯಾವುದೇ ರೀತಿಯ ಹಕ್ಕಿರುವುದಿಲ್ಲ. ಅದರ ಬದಲಾಗಿ ಒಬ್ಬ ಸತ್ಯ ವಿಶ್ವಾಸಿ ಮಾಡುವಂತಹ ಸತ್ಕರ್ಮಗಳು, ಒಬ್ಬ ಏಕದೇವ ವಿಶ್ವಾಸಿ ಅಲ್ಲಾಹನ ಮೇಲೆ ವಿಶ್ವಾಸವಿಟ್ಟು ಮಾಡುವಂತಹ ಸತ್ಕರ್ಮಗಳು, ಅವುಗಳನ್ನು ಅಲ್ಲಾಹನು ಎಂದಿಗೂ ವ್ಯರ್ಥ ಮಾಡುವುದಿಲ್ಲ, ಅವುಗಳಿಗೆ ಖಂಡಿತವಾಗಿಯೂ ಅದರ ಪ್ರತಿಫಲ ಸಿಕ್ಕೇ ಸಿಗುತ್ತದೆ. ಇನ್ನಲ್ಲಾಹ ಲಾ ಯುಧೀಉ ಅಜ್ರ ಅಲ್ ಮುಹ್ಸಿನೀನ್, ಅಂದರೆ ಅಲ್ಲಾಹನು ಮುಹ್ಸಿನ್ಗಳ ಅವರ ಕರ್ಮಗಳಿಗೆ ವ್ಯರ್ಥವಾಗಲು ಬಿಡುವುದಿಲ್ಲ. ಮತ್ತು ಇದರ ನಂತರ ನಾವು ಬನ್ನಿ ನೋಡೋಣ, ಇದು ಶಿರ್ಕ್
ಇದು ಅಲ್ಲಾಹನೊಟ್ಟಿಗೆ ಮಾಡುವಂತಹ ಕೃತಜ್ಞತೆಯಾಗಿರುತ್ತದೆ ಮತ್ತು ತೌಹೀದ್ ಅಲ್ಲಾಹನಿಗೆ ಸಲ್ಲಿಸುವಂತಹ ಒಂದು ಕೃತಜ್ಞತೆಯಾಗಿರುತ್ತದೆ. ಶಿರ್ಕ್ ಅಲ್ಲಾಹನೊಟ್ಟಿಗೆ ಅಲ್ಲಾಹನ ವಿರುದ್ಧ ಯುದ್ಧ ಘೋಷಣೆಯಾದರೆ ತೌಹೀದ್ ಅಲ್ಲಾಹನ ಸಂಪ್ರೀತಿಗಾಗಿ ಅಲ್ಲಾಹನ ಪ್ರೀತಿಗೆ ಪಾತ್ರರಾಗಲು ಆತನ ಆಶ್ರಯವನ್ನು ಪಡೆಯಲು ನಾವು ಆಶಿಸುವಂತಹ ಒಂದು ಧರ್ಮವಾಗಿರುತ್ತದೆ ಈ ತೌಹೀದ್. ನಿಮಗೆಲ್ಲ ಗೊತ್ತು, ಈ ಯಂತ್ರ ಯುಗದ ಈ ಮಾನವ ತನ್ನಷ್ಟಕ್ಕೆ ತಾನು ಬುದ್ಧಿಶಾಲಿ, ತನ್ನಷ್ಟಕ್ಕೆ ತಾನು ಮೇಧಾವಿಯನ್ನು ಕೊಳ್ಳುವ ಈ ಮಾನವ ಈ ಲೋಕದಲ್ಲಿಯೂ ಈ ನವಯುಗದಲ್ಲಿಯೂ ಸಹ ಅದೇ ಅಂಧಕಾರದಲ್ಲಿ ಮುಳುಗಿದ್ದಾನೆ. ಅವನು ಅದೇ ಅಂಧಕಾರದ ಕಗ್ಗತ್ತಲೆಯಲ್ಲಿ ಮುಳುಗಿದ್ದಾನೆ. ಯಾವ ರೀತಿ ಪ್ರವಾದಿಯ ಉದಯಕ್ಕಿಂತ ಮುಂಚೆ ಆಗಿನ ಜನರು ಅಂಧಕಾರಗಳಲ್ಲಿ ಮುಳುಗಿದ್ದರೋ ಅದೇ ತರಹ ಈ ನಮ್ಮ ಯುಗದ ನಮ್ಮ ಜನರು ಸಹ ಅಂಧಕಾರದಲ್ಲಿ ಮುಳುಗಿರುತ್ತಾರೆ. ಬನ್ನಿ ನೋಡೋಣ ಅಲ್ಲಾಹನು ತೌಹೀದ್ ಎಂದರೇನು ಅಂತ ಹೇಳುತ್ತಾ. ತೌಹೀದ್ ಎಂದರೇನು? ತೌಹೀದ್ ಅಂದರೆ ಸೃಷ್ಟಿಸುವುದರಲ್ಲಿ, ಇದರಲ್ಲಿ ಮೂರು ಅತಿ ಮುಖ್ಯ ಇರುವಂತಹ ಅಂಶಗಳಿವೆ. ಮೊದಲನೆಯದಾಗಿ ಸೃಷ್ಟಿಸುವುದು, ಎರಡನೆಯದಾಗಿ ಒಡೆತನ, ಮತ್ತು ಮೂರನೆಯದಾಗಿ ನಿಯಂತ್ರಿಸುವುದು. ಈ ಆಕಾಶಗಳನ್ನು, ಈ ಭೂಮಿಯನ್ನು, ಇದರ ನಡುವೆ ಇರುವ ಪ್ರತಿಯೊಂದು ವಸ್ತುವನ್ನು ಸೃಷ್ಟಿಸಿರುವವರು ಯಾರು? ಇವುಗಳನ್ನು ಸೃಷ್ಟಿಸಿರುವವರು ಯಾರು? ಇವುಗಳ ಒಡೆಯನು ಯಾರು? ಇವುಗಳನ್ನು ನಿಯಂತ್ರಿಸುತ್ತಿರುವವರು ಯಾರು? ಈ ಮೂರು ಪ್ರಶ್ನೆಗಳ ಉತ್ತರವೇ ತೌಹೀದ್ ಆಗಿರುತ್ತದೆ. ಈ ಮೂರು ಪ್ರಶ್ನೆಗಳನ್ನು ಯಾರು ಸತ್ಯ ಸಂಶೋಧನೆ ನಡೆಸುತ್ತಾರೋ ಅವರಿಗೆ ಮುಂದೆ ಸಿಗುವಂತಹ ಫಲಿತಾಂಶವೇ ತೌಹೀದ್, ಏಕದೇವಾರಾಧನೆಯಾಗಿರುತ್ತದೆ. ನಮ್ಮೆಲ್ಲರೂ ಗೊತ್ತು, ನಮ್ಮೆಲ್ಲರ ಮನಃಶಾಂತಿ ಭಂಗವಾಗಿದೆ. ಪ್ರತಿಯೊಬ್ಬರು ಶಾಂತಿಗಾಗಿ ಹಾತೊರೆಯುತ್ತಿದ್ದಾರೆ. ಪ್ರತಿಯೊಬ್ಬರ ಮನಸ್ಸು ಚಂಚಲಮಯವಾಗಿದೆ. ಪ್ರತಿಯೊಬ್ಬರಿಗೂ ಶಾಂತಿಯ ಅವಶ್ಯಕತೆ ಇದೆ. ಹಾಗಾದರೆ ಈ ಶಾಂತಿ ಎಲ್ಲಿ ಸಿಗುತ್ತದೆ? ಈ ಮಾರುಕಟ್ಟೆಗಳ ಅಂಗಡಿಗಳಲ್ಲಿ ನಮಗೆ ಶಾಂತಿ ದೊರಕುತ್ತದೆಯೇ? ಖಂಡಿತವಾಗಿಯೂ ಇಲ್ಲ. ಈ ಶಾಂತಿಗಾಗಿ ಒಂದು ಮುಕ್ತಿ ಮಾರ್ಗ ಇದೆ. ಈ ಶಾಂತಿಗಾಗಿ ಅದಕ್ಕೆ ಆಗಿರುವಂತಹ ಒಂದು ಸನ್ಮಾರ್ಗವಿದೆ. ಬನ್ನಿ ಆ ಸನ್ಮಾರ್ಗವನ್ನು ಅರಿತುಕೊಳ್ಳೋಣ. ಆ ಸನ್ಮಾರ್ಗವನ್ನು ನಮ್ಮ ಜೀವನದಲ್ಲಿ ಅನುಷ್ಠಾನಿಸಿ ಅದರಂತೆ ಅನುಸರಿಸಿ ನಮ್ಮ ಉಳಿದ ಜೀವನವನ್ನು ನಾವು ಸಾಗಿಸೋಣ. ತೌಹೀದ್ ಅಲ್ಲಾಹನನ್ನು ಏಕೈಕನೆಂದು ಪರಿಗಣಿಸುವುದು. ಇಮಾನ್ ಎಂದರೇನು? ತೌಹೀದ್ ಎಂದರೆ ಅಲ್ಲಾಹನ ಮೇಲೂ, ಆತನ ಸಂದೇಶವಾಹಕರ ಮೇಲೂ, ಮಲಕ್ ದೂತರ ಮೇಲೂ, ಆತನ ಗ್ರಂಥಗಳ ಮೇಲೂ, ಮತ್ತು ಅಂತ್ಯ ದಿನದಲ್ಲೂ ಹಾಗೂ ವಿಧಿ ನಿರ್ಣಾಯಕ ಒಳಿತು ಮತ್ತು ಕೆಡುಕಿನ ಮೇಲೂ ವಿಶ್ವಾಸವಿರಿಸುವುದೇ ಇದು ವಿಶ್ವಾಸ, ಇದು ಇಮಾನ್, ಇದುವೇ ನಂಬಿಕೆ. ಹೀಗಿರುವಾಗ ನಾವು ಇದರಲ್ಲಿ ಇರುವಂತಹ ವಿಧಗಳನ್ನು ಅರಿಯೋಣ. ತೌಹೀದ್ ಇದರಲ್ಲಿಯೂ ಸಹ ಮೂರು ವಿಧಗಳಿವೆ. ಮೊದಲನೆಯದು ಅತ್ತೌಹೀದ ರುಬುಬಿಯ್ಯ, ಅಂದರೆ ಅಲ್ಲಾಹನೇ ನಮ್ಮ ಒಡೆಯನೆಂದು ಪರಿಗಣಿಸುವುದು, ಅಲ್ಲಾಹನೇ ನಮ್ಮ ಒಡೆಯನೆಂದು ನಾವು ನಂಬುವುದು, ಅವನೇ ನಮ್ಮ ಆರಾಧ್ಯನೆಂದು ನಾವು ದೃಢೀಕರಿಸಿ ಅದರ ಮೇಲೆ ಬಲವಾಗಿರುವಂತಹ ವಿಶ್ವಾಸವಿರಿಸುವುದು, ಇದು ತೌಹೀದ ರುಬುಬಿಯ್ಯ ಆಗಿರುತ್ತದೆ. ಮತ್ತು ಎರಡನೆಯ ವಿಧ ಅತ್ತೌಹೀದ ಉಲೂಹಿಯ್ಯ, ಅಂದರೆ ನಮ್ಮ ಎಲ್ಲಾ ರೀತಿಯ ಸಕಲ ರೀತಿಯ ಆರಾಧನೆಗಳಿಗೆ ನಮ್ಮ ಸಕಲ ರೀತಿಯ ಆರಾಧನೆಗಳನ್ನು ಕೇವಲ ಅಲ್ಲಾಹನಿಗೆ ಮಾತ್ರ ಸೀಮಿತಗೊಳಿಸುವುದು, ಇದು ತೌಹೀದ್ ಅಲ್ ಉಲೂಹಿಯಾಗಿರುತ್ತದೆ. ಅಂದರೆ ನಾವು ಮಾಡುವಂತಹ ನಮಾಜ್, ನಾವು ಸಂಸ್ಥಾಪಿಸುವಂತಹ ನಮಾಜ್, ನಾವು ಆಚರಿಸುವಂತಹ ಉಪವಾಸ, ನಾವು ನೀಡುವಂತಹ ಜಕಾತ್, ದಾನ ಧರ್ಮ, ನಾವು ನಿರ್ಗತಿಕರೊಂದಿಗೆ, ನಾವು ಬಡವರೊಂದಿಗೆ ವ್ಯವಹರಿಸುವ ಎಲ್ಲ ಸದ್ವರ್ತನೆಗಳು ಇವೆಲ್ಲವೂ ಇದರಲ್ಲಿ ಬರುತ್ತವೆ. ಇವೆಲ್ಲವನ್ನು ನಾವು ಕೇವಲ ನಿಷ್ಠೆಯೊಟ್ಟಿಗೆ ಅಲ್ಲಾಹನಿಗೆ ಮಾತ್ರ ಸೀಮಿತಗೊಳಿಸಿದರೆ ಇದು ತೌಹೀದ್ ಆಗಿರುತ್ತದೆ. ಮತ್ತು ಮೂರನೆಯದು ಅತ್ತೌಹೀದ್ ಅಸ್ಮಾ ಸಿಫಾತ್, ಅಂದರೆ ಅಲ್ಲಾಹನಿಗೆ ಕೆಲವು ಶ್ರೇಷ್ಠ ನಾಮಗಳಿವೆ, ಆತನಿಗೆ ಕೆಲವು ಶ್ರೇಷ್ಠ ನಾಮಗಳಿವೆ, ಆತನಿಗೆ ತನ್ನದ್ದೇ ಆಗಿರುವಂತಹ ಗುಣವಿಶೇಷಗಳಿವೆ. ಆ ಗುಣವಿಶೇಷಗಳನ್ನು, ಆ ನಾಮಗಳನ್ನು ಹದೀಸಿನಲ್ಲಿ ಕುರಾನಲ್ಲಿ ಬಂದಿದೆಯೋ ಆ ಬಂದಂತಹ ನಾಮಗಳನ್ನು, ಆ ಗುಣವಿಶೇಷಗಳನ್ನು ಕೇವಲ ಅಲ್ಲಾಹನಿಗೆ ಮಾತ್ರ ಸೀಮಿತಗೊಳಿಸುವುದು, ಇದು ತೌಹೀದ್ ಅಸ್ಮಾ ಸಿಫಾತ್ ಆಗಿರುತ್ತದೆ. ಹೀಗಿರುವಾಗ ಈ ಒಡೆತನದಲ್ಲಿ ಬನ್ನಿ ನಾವು ನೋಡೋಣ, ಆ ಮಕ್ಕಾದ ಮುಶ್ರಿಕರು, ಮಕ್ಕಾದ ಕುಫ್ಫಾರ್ಗಳು ಆ ಅಂಧಕಾರದ ಯುಗದಲ್ಲಿಯೂ ಸಹ ಅಲ್ಲಾಹನ ಮೇಲೆ ವಿಶ್ವಾಸವಿರಿಸುತ್ತಿದ್ದರು. ಆದರೆ ಅವರ ವಿಶ್ವಾಸ ಕೇವಲ ತೌಹೀದ್ ರುಬುವಿಯ, ಅಂದರೆ ಅಲ್ಲಾಹನು ನಮ್ಮ ಒಡೆಯ ಎಂಬ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿತ್ತು. ಅವನೊಟ್ಟಿಗೆ ಬೇರೆಯವರನ್ನು, ಅಂದರೆ ಲಾತ್, ಮನಾತ್, ಉಜ್ಜ ಇನ್ನಿತರ ಅನ್ಯ ದೇವರನ್ನು ಸಹ ಅಲ್ಲಾಹನೊಟ್ಟಿಗೆ ಸಹಭಾಗಿಯನ್ನಾಗಿ ಮಾಡಿದರು. ಅಲ್ಲಾಹನ ಆರಾಧನೆಯಲ್ಲಿ ಪಾರುದಾರರನ್ನಾಗಿ ಮಾಡಿದರು. ಅವರು ಅಲ್ಲಾಹನ ಮೇಲೆ ಅತಿ ದೊಡ್ಡದಾಗಿರುವಂತಹ ಒಂದು ಅಪವಾದವನ್ನು ಎಸೆದರು. ಇದು ಅವರ ಮಹಾಕೃತ್ಯವಾಗಿದೆ. ಜುಲ್ಮ್ ಎಂದರೇನು? ಅಕ್ರಮವೆಂದರೇನು?
ಒಂದು ವಸ್ತುವಿನ ವಸ್ತು ಒಂದು ವಸ್ತುವಿನ ವಾಸ್ತವಿಕತೆಯನ್ನು ತೆಗೆದು ಆ ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರಿಸಿ ಇಡುವುದೇ ಅಕ್ರಮವಾಗಿರುತ್ತದೆ. ಅದಕ್ಕಾಗಿ ಅಲ್ಲಾನು ಹೇಳುತ್ತಾನೆ, ಇನ್ನ ಶಿರ್ಕದ ದುಲ್ಮುನ ಅದೀಮ್. ಜನರೇ, ಶಿರ್ಕ್ ಇದು ಅತಿ ದೊಡ್ಡದಾಗಿರುವಂತಹ ಒಂದು ಅಕ್ರಮವಾಗಿದೆ, ಇದು ಅತಿ ದೊಡ್ಡ ಪಾಪವಾಗಿದೆ, ನೀವಿದನ್ನು ಬೆಸಗುವುದರಿಂದ ಉಳಿಯಿರಿ. ಬನ್ನಿ, ಅಲ್ಲಾಹನು ಹೇಳುತ್ತಿದ್ದಾನೆ, ಯಾ ಅಯ್ಯುಹ ನಾಸು ತಕು ರಬ್ಬಕುಮ್ ಅಲ್ಲದಿ ಖಲಕಕುಮ್ ವಲ್ಲದೀನ ಮಿನ್ ಕಬ್ಲಿಕುಮ್ ಲಅಲ್ಲಕುಮ್ ತತ್ತಕೂನ್. ಓ ಜನರೇ, ನೀವು ನಿಮ್ಮ ಪಾಲಕ ಪ್ರಭುವಿನಿಂದ ಭಯಯಾಚಿಸಿರಿ, ಆತನು ನಿಮ್ಮನ್ನು ಮತ್ತು ನಿಮ್ಮ ಪೂರ್ವಿಕರನ್ನು ಸೃಷ್ಟಿಸಿದನು, ನೀವು ಆತನ ಆರಾಧನೆ ಮಾಡುವುದರಿಂದ ರಕ್ಷಣೆ ಹೊಂದಬಹುದು. ಅಂದರೆ ಅಲ್ಲಾಹನು ನಮಗೆ ಬಹಳಷ್ಟು ದೃಷ್ಟಾಂತಗಳನ್ನು ನೀಡಿದ್ದಾನೆ. ನಾವೆಲ್ಲರೂ ಒಂದೇ ಒಂದು ಸುಸಂಘಟಿತವಾಗಿರುವಂತಹ ಸಮುದಾಯ ಸೇರಿದವರು, ಆದರೆ ನಮ್ಮ ಈ ಸಮುದಾಯದ ನಮ್ಮ ಈ ಸುಸಂಘಟಿತ ಸಮುದಾಯದಲ್ಲಿ ಶೈತಾನನು ಬಂದು ಎಲ್ಲರನ್ನು ದಿಕ್ಕುಪಾಲಾಗಿ ಮಾಡಿದನು. ನಮ್ಮ ಉದಾಹರಣೆ, ನಮ್ಮ ಉಪಮೆ ಒಂದು ಜಪಮಾಲೆಯ ಮಣಿಯಂತಿತ್ತು. ಕಾನೂನ ಸುಮ್ಮತ ವಾಹಿದ, ಅಂದರೆ ಎಲ್ಲ ಸಮೂಹದವರು ಒಂದೇ ಒಂದಾಗಿದ್ದರು, ಎಲ್ಲರೂ ಒಂದೇ ಧರ್ಮಕ್ಕೆ ಸೇರಿದವರಾಗಿದ್ದರು. ಇಂತಹವರ ಉದಾಹರಣೆ ಒಂದು ಜಪಮಾಲೆಯ ಮಣಿಗಳಂತಿತ್ತು. ಆದರೆ ಈಗ ಈ ಪ್ರಸಕ್ತ ಯುಗದಲ್ಲಿ ನಮ್ಮ ಉದಾಹರಣೆ ಆ ಜಪಮಾಲೆಯ ಮಣಿಗಳು ಯಾವ ರೀತಿ ಹರಿಹಂಚಿ ಛಿನ್ನ ಭಿನ್ನವಾಗಿ ದಿಕ್ಕು ಪಾಲಾಗಿ ಹರಿಹಂಚಿ ಹೋಗುತ್ತವೆಯೋ ಅದರಂತೆ ನಾವೆಲ್ಲರೂ ಈ ಪ್ರಸಕ್ತ ಯುಗದಲ್ಲಿ ಇದ್ದೇವೆ. ನಮ್ಮ ಅಕೀದಾಗಳಲ್ಲಿ ನಮಗೆ ವ್ಯತ್ಯಾಸ ಕಂಡು ಬರುತ್ತಿದೆ. ನಾವು ಮುಸ್ಲಿಮರು, ನಾವು ಒಂದೇ ತಂದೆ ತಾಯಿಯ ಮಕ್ಕಳು. ಈ ಇಸ್ಲಾಂ ಧರ್ಮ ವಾಸ್ತವಿಕ ಇರುವಂತಹ ಧರ್ಮ. ಅಲ್ಲಾಹನು ಹೇಳುತ್ತಾನೆ, ಇನ್ನ ದೀನ ಇಂದಲ್ಲಾಹಿಲ್ ಇಸ್ಲಾಂ, ಅಂದರೆ ಅಲ್ಲಾಹನ ಬಳಿ ಇರುವಂತಹ ಧರ್ಮ, ಏಕೈಕ ಧರ್ಮ ಇಸ್ಲಾಂ ಧರ್ಮವಾಗಿದೆ. ಬನ್ನಿ ಜನರೇ, ಈ ಇಸ್ಲಾಂ ಧರ್ಮವನ್ನು ಅನುಸರಿಸೋಣ, ಈ ಧರ್ಮವನ್ನು ಅನುಷ್ಠಾನಿಸಿ ನಾವು ಬದುಕೋಣ, ಉಳಿದ ಜೀವನದಲ್ಲಿ ಅಲ್ಲಾಹನ ಸಂಪ್ರೀತಿಗಾಗಿ ನಾವು ಶ್ರಮಿಸೋಣ. ಇಸ್ಲಾಂ ಎಂದರೇನು? ಇಸ್ಲಾಂ ಅಂದರೆ ನಾವು ನಮ್ಮನ್ನು ಅಲ್ಲಾಹನಿಗಾಗಿ ಅರ್ಪಿಸುವುದು, ನಮ್ಮ ತನು ಮನ ಧನ ಎಲ್ಲವೂ ಅಲ್ಲಾಹನಿಗೋಸ್ಕರ. ಇನ್ನ ಸಲಾತಿ ವ ನುಸುಕಿ ವ ಮಹಯಾಯ ವ ಮಮಾತಿ ಲಿಲ್ಲಾಹಿ ರಬ್ಬಿಲ್ ಆಲಮೀನ್, ಅಂದರೆ ನಾನು ನನ್ನ ಇನ್ನ ಸಲಾತಿ ನಾನು ಸಂಸ್ಥಾಪಿಸುವಂತಹ ನನ್ನ ನಮಾಜ್, ನಾನು ನಿರ್ವಹಿಸುವ ಈ ಕುರ್ಬಾನಿ ಮತ್ತು ನನ್ನ ಜೀವನ ಮತ್ತು ನನ್ನ ಮರಣ ಇವೆಲ್ಲವೂ ಅಲ್ಲಾಹನಿಗೋಸ್ಕರವಾಗಿರುತ್ತದೆ. ಹಾ, ನಮಗೆಲ್ಲ ಗೊತ್ತು, ಜೀವನದಲ್ಲಿ ಸುಖ ದುಃಖಗಳು ಖಂಡಿತವಾಗಿ ಬಂದೇ ಬರುತ್ತವೆ. ಯಾರ ಜೀವನದಲ್ಲಿ ಸುಖ ಮತ್ತು ದುಃಖ ಬರುವುದಿಲ್ಲ? ಅಲ್ಲಾಹನು ಹೇಳುತ್ತಾನೆ, ಇನ್ನ ಮಾಲೂಸಿರ ಯುಸ್ರ, ಅಂದರೆ ಇವತ್ತು ನಿಮಗೆ ಕಷ್ಟವಿದೆಯೇ, ಇವತ್ತು ನಿಮ್ಮ ಮೇಲೆ ಒಂದು ಸಂಕಷ್ಟದ ಗಳಿಗೆ ಇದೆ, ಆದರೆ ಬರುವಂತಹ ದಿನದಲ್ಲಿ ನಿಮಗೆ ಸುಖ ಬರುತ್ತದೆ. ಈ ಕಷ್ಟ ದುಮ್ಮಾನಗಳು ಬಂದೇ ಬರುತ್ತವೆ. ಇಂತಹ ಕಷ್ಟ ದುಮ್ಮಾನಗಳ ಕಾಲದಲ್ಲಿ ಇಂತಹ ಗಳಿಗೆಯಲ್ಲಿ ನಾವು ಸೆಟೆದು ನಿಂತು ಅದಕ್ಕೆ ಉತ್ತರ ಕೊಡಬೇಕು. ಅಂತಹ ಒಂದು ಧೈರ್ಯ, ಅಂತಹ ಒಂದು ಸ್ಥೈರ್ಯ ನಮ್ಮಲ್ಲಿ ಬರಬೇಕಾಗಿದೆ. ಇಂತಹ ಇಡೀ ಮಾನವನ ಜೀವನ ಎರಡೇ ಎರಡು ಮಾತಿನಲ್ಲಿ ಹೇಳುವುದಾದರೆ, ಒಂದು ಸಹನೆ, ಸಹಾನುಭೂತಿ, ತಾಳ್ಮೆಯಾಗಿದೆ, ಮತ್ತು ಇನ್ನೊಂದು ಅಲ್ಲಾಹನಿಗೆ ಕೃತಜ್ಞತೆ, ಅಲ್ಲಾಹನಿಗೆ ಋಣಿಯಾಗಿರುವುದಾಗಿದೆ. ನೋಡಿ, ನಮಗೆ ಅಲ್ಲಾಹನು ಹುಟ್ಟಿಸಿರುವುದು ಏತಕ್ಕಾಗಿ? ಆತನ ಆರಾಧನೆ ಮಾಡಲಿಕ್ಕಾಗಿ, ಆರಾಧನೆ ಮಾಡೋದಕ್ಕೆ ಪರೀಕ್ಷಿಸಲಿಕ್ಕಾಗಿ ಅಲ್ಲಾಹನು ನಮಗೆ ಈ ಲೋಕದಲ್ಲಿ ಆಯ್ಕೆ ಮಾಡಿ ಕಳುಹಿಸಿರುವವನು. ಇಲ್ಲಿ ನಮಗೆ ನಾನಾ ರೀತಿಯ ಪರೀಕ್ಷೆಗಳಿಂದ ಮುನ್ನುಗ್ಗಬೇಕಾಗಿದೆ. ಅಲ್ಲಾಹನು ಹೇಳುತ್ತಾನೆ, ಅಲ್ಲದಿ ಖಲಕಲ್ ಮೌತ ವಲ್ ಹಯಾತ ಲಿಯಬ್ಲುವಕುಮ್ ಅಯ್ಯುಕುಮ್ ಅಹ್ಸನು ಅಮಲ, ಅವನೇ ಇಹ ಲೋಕದಲ್ಲಿ ನಮಗೆ ಏನು ಮೃತ್ಯು ಮತ್ತು ಸಾವು ಮತ್ತು ಜೀವನವನ್ನು ದಾನವೆತ್ತಿ ನೀಡಿರುವನು. ಏತಕ್ಕಾಗಿ? ನಮ್ಮಲ್ಲಿ ಯಾರು ಸತ್ಕರ್ಮಗಳ ಪೈಕಿ ಒಳ್ಳೆಯವರಿದ್ದಾರೋ ಎಂದು ನೋಡಲಿಕ್ಕಾಗಿ ಇರುತ್ತದೆ. ಹೀಗಿರುವಾಗ ಅಲ್ಲಾಹನು ಹೇಳುತ್ತಾನೆ, ಫಲ್ಯತನಾಫಸಿಲ್ ಮುತನಾಫಿಸೂನ್, ಒಳಿತಿನ ಕಾರ್ಯಗಳಲ್ಲಿ ಒಳ್ಳೆಯ ಸಂದರ್ಭಗಳಲ್ಲಿ ಪ್ರತಿಯೊಬ್ಬರಿಗೂ ಪೈಪೋಟಿ ನೀಡಬೇಕಾಗಿದೆ. ನಾವು ನೋಡ್ತಾ ಇದ್ದೇವೆ ಇಹಲೋಕದ ಜೀವನದಲ್ಲಿ ಐಹಿಕ ಜೀವನದ ಸಮೃದ್ಧಿಗಾಗಿ ಇಲ್ಲಿಯ ಸಂಪೂರ್ಣಗಳನ್ನು ನಾವು ಅನುಸರಿಸಲಿಕ್ಕಾಗಿ ಏನೆಲ್ಲ ಕಷ್ಟಪಡುತ್ತಿದ್ದೇವೆ. ಅಹೋರಾತ್ರಿ ದುಡಿಯುತ್ತಲಿದ್ದೇವೆ, ಬೆಳಗ್ಗೆಯಿಂದ ಹಿಡಿದು ಸಾಯಂಕಾಲದವರೆಗೆ, ರಾತ್ರಿಯಿಂದ ಹಿಡಿದು ಬೆಳಗಿನವರೆಗೆ ನಾವು ಎಷ್ಟೆಲ್ಲ ಕಷ್ಟಪಡುತ್ತಿದ್ದೇವೆ. ಏತಕ್ಕಾಗಿ? ಇಹಲೋಕದ ಜೀವನಕ್ಕಾಗಿ ಮಾತ್ರ. ಕೆಲವರು ಇದ್ದಾರೆ ನಮ್ಮಲ್ಲಿ ಆ ಪರಲೋಕವನ್ನು ಅನುಸರಿಸಲಿಕ್ಕಾಗಿ, ಆ ಪರಲೋಕದ ಉದ್ದೇಶದಿಂದ, ಆ ಪರಲೋಕವನ್ನು ಪಡೆಯುವ ಒಂದು ಆಗ್ರಹದಿಂದ ತುಂಬ ಕಷ್ಟಪಡುತ್ತಿದ್ದಾರೆ, ಅಲ್ಲಾಹನ ಸಂಪ್ರೀತಿಗೆ ಪಾತ್ರರಾಗಬೇಕೆಂದು ತುಂಬ ಕಷ್ಟಪಡುತ್ತಿದ್ದಾರೆ. ಆದರೆ ಇನ್ನೂ ಕೆಲವರು, ಒಂದು ಬಹುಸಂಖ್ಯೆ ಜನರಿದೆ, ಅವರು ಇಹಲೋಕದ ಸಮೃದ್ಧಿಗಳಿಗಾಗಿ, ಇಹಲೋಕದಲ್ಲಿರುವಂತಹ ಐಷು ಆರಾಮಗಳಿಗಾಗಿ ಕಷ್ಟಪಡುತ್ತಿದ್ದಾರೆ. ಇದೆಲ್ಲ ವ್ಯರ್ಥ ಸಹೋದರರೇ. ಅಲ್ಲಾಹನು ಹೇಳುತ್ತಿದ್ದಾನೆ, ಇಹಲೋಕದ ಜೀವನ ನಶ್ವರ,
ಇದು ಜೀವನ ಶಾಶ್ವತವಲ್ಲ ಇಲ್ಲಿ ಒಬ್ಬ ಅರಬಿನ ಕವಿ ಹೇಳುತ್ತಾನೆ ಒಬ್ಬ ಅರಬಿಕಿನ ಕವಿ ಹೇಳುತ್ತಾನೆ ಯಾ ಯುಹನ್ನಾಸ್ ಇಸ್ಮಾಉ ಓ ಜನರೇ ಕೇಳಿರಿ ಮತ್ತು ಅದನ್ನು ನೆನಪಿಟ್ಟುಕೊಳ್ಳಿರಿ ಅದನ್ನು ಸ್ಮರಿಸಿರಿ ಇನ್ನಹು ಮನ ಆಶಮಾತ್ ಯಾರು ಇಲ್ಲಿ ಬರುತ್ತಾರೋ ಅವರಿಗೆ ಒಂದು ದಿನ ಮರಣ ಹೊಂದಲೇಬೇಕಾಗಿದೆ ಪ್ರತಿಯೊಂದು ಜೀವಿಗೆ ಸಾವಿನ ತುತ್ತಾಗಬೇಕಿದೆ ಒಮನ್ನಾಥಾತ್ ಮತ್ತು ಯಾರು ಸತ್ತು ಬಿಡುತ್ತಾರೋ ಅವರು ಇಲ್ಲಿಂದ ಹೊರಟು ಹೋದರು ಇಲ್ಲಿ ಮತ್ತೆ ಬರಲು ಅವರಿಗೆ ಆಗುವುದಿಲ್ಲ ಅದಕ್ಕಾಗಿಯೇ ನೋಡಿ ಈ ಜೀವನ ಈ ಲೋಕದ ಜೀವನ ನಮಗೆ ಪಾರತ್ರಿಕ ಜೀವನಕ್ಕಾಗಿ ಒಂದು ಒಳ್ಳೆಯ ಒಂದು ಅವಕಾಶವಾಗಿದೆ ಈ ಸುವರ್ಣಾವಕಾಶವನ್ನು ನಾವು ಸದುಪಯೋಗ ಪಡಿಸಬೇಕು ಈ ಅವಕಾಶದಲ್ಲಿ ನಾವು ಅಲ್ಲಾಹನಿಗೆ ಮಾತ್ರ ನಿಷ್ಠೆಯನ್ನು ತೋರಬೇಕು ನಮ್ಮ ಸಕಲ ಆರಾಧನೆಗಳು ನಾವು ಮಾಡುವಂತಹ ನಮಾಜ್ ನಾವು ಉಪವಾಸ ನಾವು ಆಚರಿಸುವಂತಹ ಉಪವಾಸ ನಾವು ಅಲ್ಲಾಹನಿಗೋಸ್ಕರ ವಧಿಸುವಂತಹ ಈ ಕುರ್ಬಾನಿ ಮತ್ತು ನಮ್ಮ ಜೀವನದ ಪ್ರತಿಯೊಂದು ಆಗು ಹೋಗು ನಾವು ನಮ್ಮ ತಂದೆ ತಾಯಿಯೊಟ್ಟಿಗೆ ಸಭ್ಯರೊಂದಿಗೆ ಅವರೊಟ್ಟಿಗೆ ವ್ಯವಹರಿಸಬೇಕು ಮತ್ತು ಈ ನಮ್ಮ ಈ ಲೋಕದ ಜನರೊಟ್ಟಿಗೆ ಅಂದರೆ ಇಲ್ಲಿ ನಮ್ಮ ಇರುವಂತಹ ಅನ್ಯ ಗೈರ್ ಮುಸ್ಲಿಂ ಅಂದರೆ ಅಮುಸ್ಲಿಂ ಸಹೋದರರೊಟ್ಟಿಗೆ ನಾವು ಸಹ ಸಬ್ಬರ್ತನೆಯನ್ನು ತೋರಬೇಕು ಇದೇಕಾಗಿ ಇದು ನಮಗೆ ಅಲ್ಲಾಹನ ಪ್ರವಾದಿಯ ಸೀರೆ ಹೇಳಿಕೊಡುತ್ತಿದೆ ಪ್ರವಾದಿ ಚರದಿಂದ ನಮಗೆ ಗೊತ್ತಾಗುತ್ತಿದೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಯಾವಾಗ ತಾಯಿಫ್ಗಾಗಿ ಹೋಗಿದ್ದರು ಅಲ್ಲಿ ಇಸ್ಲಾಮಿನ ಸಂದೇಶವನ್ನು ಆ ಜನರಿಗೆ ಮುಟ್ಟಲಿಕ್ಕೋಸ್ಕರ ಹೋಗಿದ್ದರು ಅಂದರೆ ಇದು ಒಂದು ಅತಿ ದೊಡ್ಡವಾಗಿರುವಂತಹ ಒಂದು ಕಾರ್ಯವಾಗಿದೆ ಇದು ಮಹತ್ ಕಾರ್ಯವಾಗಿದೆ ಅಂದರೆ ಈ ಭಕ್ತರ ಆರಾಧನೆಯಿಂದ ಸೃಷ್ಟಿಗಳನ್ನು ಸೃಷ್ಟಿಯ ಆರಾಧನೆಯಿಂದ ತೆಗೆದು ಸೃಷ್ಟಿಕರ್ತನೊಟ್ಟಿಗೆ ಜೋಡಿಸಬೇಕಾಗಿದೆ ಇದುವೇ ನಮ್ಮ ತೌಹೀದ್ ಆಗಿರುತ್ತದೆ ಈ ಅಂಧಕಾರದಲ್ಲಿ ಮುಳುಗಿರುವಂತಹ ಜನರಿಗೆ ಈ ಅಂಧಕಾರದಲ್ಲಿ ಈ ಕಗ್ಗತ್ತಲಲ್ಲಿ ಬಿದ್ದಿರುವಂತಹ ಜನರಿಗೆ ನಾವು ಪ್ರಕಾಶದೊಡೆಗೆ ಕರೆದು ತಂದು ಬರಬೇಕಾಗಿದೆ ಇಸ್ಲಾಂ ಧರ್ಮ ಇದು ನೈಸರ್ಗಿಕ ಧರ್ಮವಾಗಿದೆ ಇಸ್ಲಾಂ ಧರ್ಮ ಇದು ವಾಸ್ತವ ಧರ್ಮವಾಗಿದೆ ಇಸ್ಲಾಂ ಧರ್ಮ ಇದು ಪ್ರಕೃತಿಯ ನಿಯಮವಾಗಿದೆ ನಿಮಗೆ ಗೊತ್ತು ನಾವು ಪ್ರಕೃತಿಯನ್ನು ಧಿಕ್ಕರಿಸಲು ಸಾಧ್ಯವಿಲ್ಲ ನಾವು ಪ್ರಕೃತಿಯನ್ನು ನಿರಾಕರಿಸಲು ಸಾಧ್ಯವಿಲ್ಲ ಅಕಸ್ಮಾತ್ ಆಗಿ ಒಂದು ಸಮಯದಲ್ಲಿ ಭೂಕಂಪ ಬರುವುದಾದರೆ ಅದನ್ನು ನಾವು ತಡೆಯಲು ಸಾಧ್ಯವೇ ಸಮುದ್ರದ ನೀರನ್ನು ನಾವು ಒಂದು ಹೂಜಿಯಲ್ಲಿ ಸೇರ್ಪಡಿಸಲು ನಮ್ಮಿಂದ ಆಗುತ್ತದೆಯೇ ಈ ಚಂಡಮಾರುತಗಳನ್ನು ಈ ಗಾಳಿಗಳ ದಿಕ್ಕನ್ನು ಬದಲಿಸಲು ನಮ್ಮಿಂದ ಸಾಧ್ಯವೇ ಖಂಡಿತವಾಗುವಿಲ್ಲ ಅಲ್ಲಾಹನು ಹೇಳುತ್ತಾನೆ ಫಿತ್ರತ್ ಅಲ್ಲಾಹಿ ಅಲ್ಲತಿ ಫತರನ್ನಾಸ ಅಲೈಹ ಎಲ್ಲವ ನಾವು ಅಲ್ಲಾಹನ ಈ ಫಿತ್ರತ್ತಿನ ಮೇಲೆ ಇದ್ದೇವೆ ಅದುವೇ ಇಸ್ಲಾಂ ಧರ್ಮವಾಗಿದೆ ಇದನ್ನು ಸ್ವೀಕರಿಸಲೇಬೇಕು ಇಸ್ಲಾಮನ್ನು ಅನುಸರಿಸಲೇಬೇಕು ನಾವು ಅದಕ್ಕೆ ಪ್ರೀತಿಯಿಂದಲೋ ಅಥವಾ ಪ್ರೀತಿ ಇಲ್ಲದೆಯೋ ಅನುಸರಿಸಲೇಬೇಕು ಇದು ನಮ್ಮೆಲ್ಲರ ಮೇಲೆ ಕಡ್ಡಾಯವಾಗಿರುವಂಥ ಒಂದು ಬಾಧ್ಯತೆಯಾಗಿರುತ್ತದೆ ಏಕೆಂದರೆ ಅಲ್ಲಾಹನ ಬಳಿ ಇಸ್ಲಾಂ ಅಲ್ಲದೆ ಬೇರಾವ ಧರ್ಮವು ಸ್ವೀಕೃತವಾಗುವುದಿಲ್ಲ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿರಿ ಇಹಲೋಕ ಮತ್ತು ಪರಲೋಕದಲ್ಲಿ ಜಯಭೇರಿಗಳಾಗಿರಿ ಇದು ಅಲ್ಲಾಹನ ಕಡೆಯಿಂದ ಒಂದು ಶುಭವಾರ್ತೆಯಾಗಿರುತ್ತದೆ ಸಹೋದರರೇ ಇಸ್ಲಾಂ ಇಡೀ ಇಹಲೋಕಕ್ಕಾಗಿ ಬಂದಿರುವಂತಹ ಒಂದು ಧರ್ಮವಾಗಿದೆ ಇಸ್ಲಾಂ ಧರ್ಮ ಕೇವಲ ಒಂದು ಸಮೂಹದವರಿಗೆ ಮಾತ್ರ ಸೀಮಿತವಲ್ಲ ಕೇವಲ ಒಂದು ಪಂಗಡದವರಿಗೆ ಮಾತ್ರ ಸೀಮಿತವಲ್ಲ ಕೇವಲ ಈ ಭೂಮಿಯ ಯಾವುದೋ ಒಂದು ಪ್ರತ್ಯೇಕ ಸ್ಥಳಕ್ಕಾಗಿ ಬಂದಿರುವಂಥ ಧರ್ಮವಲ್ಲ ಇಸ್ಲಾಂ ಧರ್ಮ ಇಡೀ ಮಾನವ ಕುಲಕ್ಕಾಗಿ ಇಡೀ ಲೋಕದವರೆಡೆಗೆ ಇದು ಮಾನವರೆಡೆಗೂ ಜಿನ್ಗಳೆಡೆಗೂ ಅಲ್ಲಾಹನು ಕಳಿಸಿರುವಂತಹ ಧರ್ಮವಾಗಿದೆ ಎಲ್ಲರೂ ಇಸ್ಲಾಮನ್ನು ಅನುಸರಿಸಲೇಬೇಕು ಅಸ್ಲಿಂ ತಸ್ಲಿಂ ಎನ್ನುವ ಹಾಗೆ ಇಸ್ಲಾಮನ್ನು ಸ್ವೀಕರಿಸು ಮತ್ತು ನೀನು ಆ ನರಕದಿಂದ ತನ್ನಷ್ಟಕ್ಕೆ ತಾನು ಸಂರಕ್ಷಿಸು ಈ ಮಾತನ್ನು ನಾನು ನಿಮಗೆ ಹೇಳಲು ತುಂಬ ಅವಶ್ಯಕ ಎಂದು ಅಂದುಕೊಂಡಿದ್ದೆ ನಿಮ್ಮ ಮುಂದೆ ನಾನು ಈ ಕೆಲವು ಮಾತುಗಳನ್ನು ಇಟ್ಟಿದ್ದೇನೆ ಮತ್ತು ನಾನು ನನ್ನ ಮಾತನ್ನು ಮುಗಿಸೋಕ್ಕಿಂತ ಮುಂಚೆ ಕೆಲವು ಇನ್ನೆರಡು ಮಾತುಗಳನ್ನು ಹೇಳಲು ಇಷ್ಟಪಡುತ್ತೇನೆ ಮೊದಲನೆಯದಾಗಿ ನಾವು ಈ ಸಮೂಹದಲ್ಲಿ ಒಬ್ಬ ಮುಸ್ಲಿಂ ಆಗಿ ಅಂದರೆ ಅಲ್ಲಾಹನ ಸಂಪ್ರೀತಿಗೆ ಪಾತ್ರರಾಗಲು ಎಲ್ಲ ರೀತಿಯ ಒಳಿತನ್ನು ಅನುಸರಿಸಲೇಬೇಕು ಅಲ್ಲಾಹನ ಆ ಸತ್ಯಸಂಧರಲ್ಲಿ ನಾವು ಸಹ ಸೇರಬೇಕೆಂದರೆ ಈ ಇಸ್ಲಾಮನ್ನು ಸ್ವೀಕರಿಸಲೇಬೇಕು ನಾನು ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತೇನೆ ಓ ಅಲ್ಲಾಹನೇ ಈ ಸತ್ಯ ಮಾತನ್ನು ಕೇಳಿರುವ ಈ ಸತ್ಯ ಮಾತನ್ನು ಆಲಿಸಿರುವ ಪ್ರತಿಯೊಬ್ಬನಿಗೂ ಸತ್ಯವನ್ನು ಅರ್ಥೈಸಿ ಸತ್ಯವನ್ನು ಸಮರ್ಥಿಸಿ ಸತ್ಯವನ್ನು ಎಲ್ಲರ ಮುಂದೆ ಪ್ರಸ್ತುತಪಡಿಸುವಂತಹ ತೌಫೀಕನ್ನು ನೀಡು ಮತ್ತು ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸು ನಮ್ಮೆಲ್ಲರನ್ನು ನೀನು ಸತ್ಯಸಂಧ ದಾಸರಲ್ಲಿ ಸೇರಿಸು ಅಲ್ಲಾಹನೇ ಈ ಭೂಮಿಯ ಮೇಲೆ ನಮಗೆ ಎಷ್ಟು ಕಾಲ ಜೀವಂತವಾಗಿ ಇಡುತ್ತೀವೋ ಇಸ್ಲಾಮಿನ ಮೇಲೆ ಈಮಾನಿನ ಮೇಲೆ ತೌಹೀದಿನ ಮೇಲೆ ಜೀವಂತವನ್ನಾಗಿ ಇಡು ನಮಗೆ ಮೃತು ಬರುವಾಗ ನಮಗೆ ನಿನ್ನ ಲಾ ಇಲ್ಲಾಹ ಇಲ್ಲಲ್ಲಾಹ್ ಈ ಕಲಿಮವನ್ನು ಅನುಗ್ರಹಿಸು ವಾಖರು ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾಹ್.